ಇದು ತನ್ಮಯ ಕಶ್ಯಪ್. ಹಾಯ್, ಹಲೋ, ನಮಸ್ಕಾರ, ನಾನು ನಿಮ್ಮ ತನ್ಮಯ ಕಶ್ಯಪ್. ವೀಕ್ಷಕರೇ, ಇತ್ತೀಚೆಗೆ ರಿಲೀಸ್ಗೆ ರೆಡಿ ಆಗಿರುವಂತಹ ಜಗ್ಗೇಶ್ ಅವರ ಅಭಿನಯದ ಸಿನಿಮಾ 8mm, ಆ ಸಿನಿಮಾದ ನಿರ್ದೇಶಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರನ್ನ ಮಾತಾಡ್ಸೋಣ. ಹರಿಕೃಷ್ಣ ಅವರೇ, ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ತನ್ಮಯ ಕಶ್ಯಪ್ ಶೋಗೆ ನಿಮಗೆ ಸ್ವಾಗತ. ಹರಿ ಸರ್, ಹೇಳಿ, ನಿಮ್ಮ ಮೊದಲನೇ ಸಿನಿಮಾ ಇದು, ಆಸ್ ಅ ಡೈರೆಕ್ಟರ್ ಹೇಗೆ ಅನ್ನಿಸ್ತದೆ? ತುಂಬ ಖುಷಿ ಅನ್ನಿಸ್ತಾ ಇದೆ. ಜಗ್ಗೇಶ್ ಸರ್ ಜೊತೆಗೆ ಮಾಡ್ತಾ ಇರೋದು ಈ ಸಿನಿಮಾ ನನಗೆ ಅದೊಂದು ಭಾಗ್ಯ ಅಂತ ಹೇಳ್ತೀನಿ ನಾನು. ಸೊ ಇದರ ಜೊತೆಗೆ ವಸಿಷ್ಠ, ಚಾಕ್ಲೇನ್ ಸರ್, ಮಯೂರಿ, ಬಿಗ್ ಬಿಗ್ ಆರ್ಟಿಸ್ಟ್ ಎಲ್ಲರೂ ಇದ್ದಾರೆ. ಹ್ಯಾಪಿ. ಓಕೆ, ನೀವು ಮೊದಲನೇ ಸಲ ಈ ಕಥೆನ ಜಗ್ಗೇಶ್ ಅವ್ರಿಗೆ ಅಪ್ರೋಚ್ ಮಾಡಬೇಕಾದ್ರೆ ಹೇಗಿತ್ತು, ಹೇಗೆ ಶುರು ಮಾಡಿದ್ರಿ ಈ ಸಿನಿಮಾನ? ಫಸ್ಟು ಎಲ್ಲರೂ ಕೂತ್ಕೊಂಡು ನಮ್ಮ ಪ್ರೊಡ್ಯೂಸರ್ಸ್ ಸಮೇತ ನಾವು ಡಿಸ್ಕಸ್ ಮಾಡಬೇಕಾದ್ರೆ ವಿ ಹ್ಯಾಡ್ ಒನ್ ಥಾಟ್. ಆ್ಯಕ್ಚುಲಿ ಪಾಸಿಟಿವ್ ಶೇಡಲ್ಲಿ ಇರೋ ಒಂದು ವ್ಯಕ್ತಿನ ನೆಗೆಟಿವ್ ಶೇಡ್ ತೋರಿಸ್ಬೇಕು, ನೆಗೆಟಿವಲ್ಲಿ ಇರೋದನ್ನ ಪಾಸಿಟಿವ್ ಆಗಿ ತೋರಿಸ್ಬೇಕು. ಸೊ ಜಗ್ಗೇಶ್ ಸರ್ ಈಸ್ ಲೈಕ್ ಒನ್ ಅಮೇಝಿಂಗ್ ಪರ್ಸನ್, ನವರಸ ನಾಯಕ ಅಂತ ಇದ್ದಾರೆ. ಅದ್ರಲ್ಲಿ ಆಲ್ಮೋಸ್ಟ್ ಅವ್ರು ಯಾವಾಗಲೂ ಕಾಮಿಡಿ ಫಿಲಮ್ಸ್ ಜಾಸ್ತಿ ಮಾಡ್ತಾರೆ. ವೈ ಕಾಂಟ್ ಬಿ ಶೋ ಇಮ್ ಒಂದು ಕಾಮಿಡಿ ಸೀನ್ ಇಲ್ಲದೆ ಒಂದು ಸಿನಿಮಾ ಮಾಡಿದ್ರೆ ಹೇಗಿರುತ್ತೆ ಅಂತ ಫಸ್ಟ್ ಒಂದು ಮೈಂಡ್ ಥಾಟ್ ಬಂತು. ಸೊ ನಾವು ಹೋಗಿ ಅಪ್ರೋಚ್ ಮಾಡಿದೆ, ಫಸ್ಟ್ ಕತೆ ಕೇಳಿದ್ರು, ಒಂದು 5 ನಿಮಿಷ ಅಂತ ಎದ್ದೋದ್ರು. ಎದ್ದೋಗಿ ದೇವ್ರ ಮನೇಲಿ ಒಂದು ಪೂಜೆ ಮಾಡಿದ್ರು, ತಿರ್ಗಾ ಬಂದರು, ಬಂದು ತುಂಬ ಚೆನ್ನಾಗಿದೆ ಕತೆ, ಮಾಡ್ತೀನಿ ಅಂತ ಹೇಳಿದ್ರು. ಐ ವಾಸ್ ರಿಯಲಿ ಶಾಕ್, ಬಿಕಾಸ್ ಇದರಲ್ಲಿ ಅವರು ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅವರು ಒಂದು 55 ಇಯರ್ಸ್ ಓಲ್ಡ್, ಬಿಯರ್ಡ್ ಬೇಕು, ಆ ಥರ ಎಲ್ಲ ತುಂಬ, ಮತ್ತು ತುಂಬ ಲೀನ್ ಆಗಬೇಕು. ಸೊ ಆ ಥರ ತುಂಬ ಟಾಸ್ಕ್ ಇತ್ತು, ಬಟ್ ಈ ಅಗ್ರೀಡ್ ಆ್ಯಕ್ಚುಲಿ. ಸೊ ಅದಕ್ಕೆ ಖಂಡಿತ ಒಂದು ಡಿಫ್ರೆಂಟ್ ಲುಕ್ಕೇ ಬೇಕು ಅಂದ್ಕೊಂಡ್ರೆ, ಬಿಕಾಸ್ ಒಂದು ಜಾನರೇ ಚೇಂಜ್ ಮಾಡ್ತಾ ಇದ್ರಿ, ಕಾಮಿಡಿ ಟು ಸೀರಿಯಸ್. ಸೊ ಅದಕ್ಕೆ ವಿ ನೀಡ್ ಲುಕ್ ಆಲ್ಸ್ ಟು ಬಿ ಚೇಂಜ್, ದ ಕಾಸ್ಟ್ಯೂಮ್ ವೈಸ್ ಆಲ್ಸೋ ಆಸ್ ಟು ಬಿ ಚೇಂಜ್, ಆ ಕ್ಯಾರೆಕ್ಟರ್ಗೆ ಏನು ಬೇಕು. ಸೊ ಆ ಥರ ನಾವು ಅದನ್ನ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ವಿ ಸರ್ ಹತ್ರ, ಆ್ಯಂಡ್ ಈ ಡಿಡ್ ಇಟ್ ವೆರಿ ವೆಲ್. ಏಟ್ ಎಮ್ ಎಮ್ ಅಂದರೆ ಆ್ಯಕ್ಚುಲಿ ಒಂದು ಬುಲೆಟ್ ಸೈಜ್ ಆ್ಯಕ್ಚುಲಿ. ಸೊ ಒಂದು ಬುಲೆಟಿಂದ ಆಗುವಂಥ ಒಂದು ಕತೆ. ಸೊ ಹೇಗೆ ಅಂದರೆ, ಜಗ್ಗೇಶ್ ಸರ್ ಈ ಫಿಲಮಲ್ಲಿ ವಿಲನ್, ವಸಿಷ್ಠ ಅವ್ರ ಹೀರೋ. ಜಗ್ಗೇಶ್ ಸರ್ ಒಂದು 8 ಕೊಲೆ ಮಾಡ್ತಾರೆ, ಒಂದೊಂದು ಕೊಲೆಗೂ ಒಂದೊಂದು ಕತೆ. ದಟ್ ಈಸ್ ಐಟಮ್. ಓಕೆ, ಕೇಳ್ತಾ ಇದ್ರೆ ಬಹಳ ರೋಚಕವಾಗಿದೆ, ಖಂಡಿತ ಎಲ್ಲರೂ ಸಿನಿಮಾ ನೋಡ್ಲಿ. ಈ ಸಿನಿಮಾ ಮಾಡುವಾಗ ನಿಮಗೆ ಒಂದು ಬಹಳ ದೊಡ್ಡ ಚಾಲೆಂಜ್ ಅಂತ ಏನ್ ಅನ್ನಿಸ್ತು? ಚಾಲೆಂಜ್ ಅನ್ಸಿದಂದ್ರೆ ಬಿಗ್ ಆರ್ಟಿಸ್ಟ್ ಆಕ್ಚುಲಿ. ಸೊ ಫ್ರೆಶ್ ಡೈರೆಕ್ಟರ್ಸ್ಗೆ ಸಡನ್ ಆಗಿ ಹೋಗಿ ಒಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆಗೆ ಅವರು 140 ಸಿನಿಮಾ ಮಾಡಿರ್ತಾರೆ, ಇನ್ನೊಬ್ಬರು 20 ಸಿನಿಮಾ, 40 ಸಿನಿಮಾ, ರಾಕ್ ಲೈನ್ ಸರ್, ಬಿಗ್ ಟೈಮ್ ಪ್ರೊಡ್ಯೂಸರ್. ಸೊ ಇವ್ರ ಜೊತೆಗೆಲ್ಲ ವರ್ಕ್ ಮಾಡಬೇಕಾದ್ರೆ ಅವ್ರ ಹತ್ರ ಹೇಗೆ ನನ್ನ ಕೆಲಸ ತೆಗೆಯೋದು ಅನ್ನೋದು ಒಂದು ಚಾಲೆಂಜಿಂಗ್ ಆಗಿತ್ತು ನಾನು. ಓಕೆ, ಸೊ ಅಲ್ಲಿ ಹೋದಾಗ ದೇ ಮೇಡ್ ಮಿ ಕಂಫರ್ಟಬಲ್ ಆ್ಯಕ್ಚುಲಿ. ಸೊ ಎಲ್ಲೂ ಬಂದ್ಬಿಟ್ಟು ಇವನು ಫ್ರೆಶರು, ಇವನಿಗೇನು ಹೆಂಗೆ ಮಾಡ್ತಾನೆ ಏನೋ ಅನ್ನೋದು ಮೈಂಡಲ್ಲೇ ಇರಲಿಲ್ಲ. ದೇ ಸ್ಕ್ರಿಪ್ಟ್ ತೊಗೊಂಡ್ರು ಅಷ್ಟೇ, ಒಂದು ಸತಿ 2 ಸತಿ ಓದಿ, ಸರ್ ಇದು ಓಕೆನಾ, ಟೇಕ್ ನೋಡಬೇಕಾದ್ರೆ ನನ್ನ ಹತ್ರ ಬಂದು ಜಗ್ಗೇಶ್ ಸರ್ ಕೇಳ್ತಾ ಇದ್ರು, ಸರ್ ದಿಸ್ ಇಸ್ ಓಕೆ, ಆಲ್ ರೈಟ್, ಯು ವಾಂಟ್ ಒನ್ ಮೋರ್, ನಾನು ಮಾಡ್ತೀನಿ ಅನ್ನೋ ಥರ. ಸೊ ಅಷ್ಟು ಸಪೋರ್ಟಿವ್ ಆಗಿತ್ತು, ಅದು ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಬಟ್ ದೇ ಮೇಡ್ ಮಿ ವೆರಿ ಕಂಫರ್ಟಬಲ್ ದ ಚಾಲೆಂಜ್. ಸೊ ನೀವು ಎಲ್ಲರಿಂದ ಗೈಡೆನ್ಸ್ ತಗೊಂಡಿದ್ದೀರಾ? ಖಂಡಿತವಾಗಿ. ಓಕೆ, ನಿಮ್ಮ ನಿರ್ದೇಶನದ ಪ್ರಯಾಣ ಎಲ್ಲಿಂದ ಶುರು ಆಯ್ತು, ಅಥವಾ ನಿಮ್ಮ ಪ್ರೇರಣೆ ಯಾರಾದರೂ ಇದ್ದಾರಾ? ನಾನು ಆಕ್ಚುಲಿ ಐ ಸ್ಟಾರ್ಟೆಡ್ ಒಂದು SRM ಯೂನಿವರ್ಸಿಟಿಯಲ್ಲಿ ಚೆನ್ನೈ ವಿಜುವಲ್ ಕಮ್ಯುನಿಕೇಷನ್ಸ್ ಮಾಡಿದೆ. ಸೊ ಅಲ್ಲಿಂದ ವೆಂಕಟ್ ಪ್ರಭು ಸರ್ ಜೊತೆಗೆ ವರ್ಕ್ ಮಾಡಿದೆ. ಸೊ ಇಟ್ ವೆಂಟ್ ಆನ್. ಸೊ ಅಲ್ಲಿಂದ ಇಲ್ಲಿ ಬಂದು ಒಂದು 100+ ಶಾರ್ಟ್ ಫಿಲ್ಮ್ಸ್ ಮಾಡಿದೆ ನಾನು ಇಲ್ಲಿ. ಸೊ ಅದಾದಮೇಲೆ 2013 ಈವಿಲ್ ಡೆಡ್ ಇನ್ ಕನ್ನಡ ಅಂತ ಮೇಡ ಒಂದು ಚಿಕ್ಕ ಟೀಸರ್ ಮಾಡಿದ್ವಿ. ಸೊ ಇಟ್ ವೆಂಟ್ ಆನ್ ತುಂಬ ಚೆನ್ನಾಗಿ, ಎಲ್ಲ ಚಾನೆಲ್ಸಲ್ಲಿ ಮೇಡ ಗುಡ್ ಸಾಂಗ್. ಸೊ ಅದಾದಮೇಲೆ ಸತತವಾಗಿ ಟ್ರೈ ಮಾಡ್ತಾನೇ ಇದ್ದೆ. ಸೊ ಐರಾ ಅಂತ ಒಂದು ಫಿಲಮ್ ಮಾಡಿದ್ದೆ, ಪ್ರೊಡ್ಯೂಸರ್ಸ್ ಏನೋ ಪ್ರಾಬ್ಲಮ್ ಆಗಿ ನಿಂತೋಯ್ತು. ಸೊ ಐಟಮ್ ಇಸ್ ಆಲ್ ಸೆಟ್ ಟು. ನಿಮ್ಮ ನಿರ್ದೇಶನಕ್ಕೆ ನಿಮ್ಮ ಇನ್ಸ್ಪಿರೇಷನ್ ಯಾರು? ಒಂದು 3 ಜನ ಡೈರೆಕ್ಟರ್ಸ್ ಹೇಳ್ಬೋದು ನಾನು. ಒನ್ ಇಸ್ ಶಂಕರ್ ಸರ್. ಸೊ ಇಂಡಿಯಾಲೇ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್, ಬಿಗ್ ತುಂಬ ದೊಡ್ಡದಾಗಿ ತೋರಿಸ್ತಾರೆ ಕಾನ್ಸೆಪ್ಟ್ನ. ಸೊ ಆ ಥರ ನನಗೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಆ ಥರ ಒಂದು ಸಿನಿಮಾ ಮಾಡಬೇಕಂತ ನನಗೆ ಒಂದು ಕನ್ಸಿದೆ. ದೆನ್ ನನಗೆ ಇಲ್ಲಿ BM ಗಿರಿರಾಜ್ ಸರ್. ಸೊ ಅವರು ನಾನು ತುಂಬ ನೋಡಿದೆ, ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ. ಸೊ ಅವ್ರ ವೇ ಆಫ್ ವರ್ಕ್, ಅವ್ರ ವೇ ಆಫ್ ಪ್ಯಾಟರ್ನ್ ಕಲಿಬೇಕು ಅಂತ ತುಂಬ ಆಸೆ ನನಗೆ. ಮತ್ತು ನನಗೆ ಮಿಷ್ಕಿನ್ ಸರ್ ಅಂದರೆ ತುಂಬ ಇಷ್ಟ. ಸೊ ಇಟ್ ಇಸ್ ವರ್ಲ್ಡ್ ಸಿನಿಮಾಸ್ ಥರದಲ್ಲಿ ಒಂದು ಸಿನಿಮಾಗಳನ್ನ ಮಾಡ್ತಾರೆ. ಸೊ ಅವ್ರ ಥರ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ. ಓಕೆ, ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಏನು, ಫ್ಯೂಚರ್ ಪ್ಲಾನ್ಸ್ ಏನು? ನೆಕ್ಸ್ಟ್ ನಾನು ರೆಡ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸಿನಿಮಾ ಶೂಟಿಂಗಲ್ಲಿ ಇದೆ, ಆಲ್ಮೋಸ್ಟ್ 25% ಆಫ್ ದ ಫಿಲಮ್ ಇಸ್ ಕಂಪ್ಲೀಟೆಡ್. ಸೊ ರಕ್ಷಿತ್ ಅಂತ ಹುಡ್ಗೋರಿ ಮದುವೆ ಅಂತ ಸೀರಿಯಲ್ ಮಾಡ್ತಾ ಇದ್ರು. ಸೊ ಈಸ್ ಮೈ 10 ಇಯರ್ಸ್ ಓಲ್ಡ್ ಫ್ರೆಂಡ್. ಸೊ ವಿ ಆರ್ ವರ್ಕಿಂಗ್ ಟುಗೆದರ್ ವಿತ್. ವಾಟ್ ಇಸ್ ವಿತ್ ಇಂಗ್ಲಿಷ್ ಟೈಟಲ್? ಇಂಗ್ಲಿಷ್ ಟೈಟಲ್ ಇವಾಗಲೂ ಹೇಳ್ಬೋದು, 8mm ಅಂತ. ಸೊ ಸುಮಾರು ಜನ ಕೇಳಿದ್ರು, ಬಿಕಾಸ್ ಕಾನ್ಸೆಪ್ಟಿಗೆ ಏನು ಬೇಕೋ ಅದನ್ನು ಕೊಡಬೇಕು ಅನಿಸ್ತು ನನಗೆ ಆ್ಯಕ್ಚುಲಿ. ಸೊ
ಅದು ಹೇಗೆ ಇದ್ರು ಓಕೆ, ನಾನು ಎಲ್ಲರೂ ಅದು ಏನೋ ಲೈಕ್ 8mm ರೆಡ್ ಎರಡು ರೆಡ್ ಪದಲ್ಲೇ ಟೈಟಲ್ ಇಡ್ತಾ ಇದ್ದೀರಾ ಅಂತ ತುಂಬಾ ಖುಷಿ ಆಯ್ತು. ಅದು ಅಚಾನಕ್ ಆಗಿದ್ದು ಆಕ್ಚುಲಿ ವೆಂಟ್ ಆನ್ ಲೈಕ್ ಬಹಳ ತುಂಬಾ ಒಂದ ಏನು ನಿಮ್ಗೆ ಏನ್ ಹೇಳ್ತಾರೆ ಗಮನ ಸೆಳೆಯೋ ಅಂತ ಒಂದು ಟೈಟಲ್ಗಳು ನೀವು ಚೂಸ್ ಮಾಡಿರೋ. ಓಕೆ, ನಿಮ್ಮ ಇಡೀ ಶೂಟಿಂಗ್ ಪ್ರೋಸೆಸ್ ಅಲ್ಲಿ ಯಾವ ಪಾರ್ಟ್ ನಿಮ್ಗೆ ತುಂಬಾ ಕಷ್ಟ ಆಯ್ತು? ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು, ಯಾಕೆಂದ್ರೆ ನಾನು ಜಗ್ಗೇಶ್ ಸರ್ ಹತ್ರ ಹೋಗಿ ಒಂದು 28 ಪೇಜ್ ಡೈಲಾಗ್ ಇತ್ತು ಆ್ಯಕ್ಚುಲಿ. ಸೊ ಬೆಳಗಿಂದ ಸಾಯಂಕಾಲ ತನಕ ಶೂಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ರಿ. ಸೊ ಹೋಗಿ ನಾವು ಅದನ್ನು ತೋರಿಸ್ಬೇಕಾದ್ರೆ ಹಿ ಟುಕ್ ಒಂದು 15 ನಿಮಿಷ ತೊಗೊಂಡ್ರು. ನನಗೆ ಒಂದು 2 ಅವರ್ಸ್ ಟೈಮ್ ಕೊಡಿ, ನಾನು 1 ಟೇಕಲ್ಲಿ ಹೇಳ್ತೀನಿ ಅಂತ ಹೇಳಿ. ಐ ವಾಸ್ ಶಾಕ್ಡ್ ಆ್ಯಕ್ಚುಲಿ, ಸರ್ ಹೀಗೆ 1 ಟೇಕಲ್ಲಿ ಹೇಳೋಕ್ಕೆ ಸಾಧ್ಯ? ನೀವು ಹೋಗಿ ನನ್ನನ್ನು ಒಂದು 5 ನಿಮಿಷ ಕೊಡಿ, ನಾನೊಂದು ಪರ್ಯಾಯ ಪ್ರವೇಶ ಅಂತ ಹೇಳ್ತಾರಲ್ಲ, ಐ ವಿಲ್ ಎಂಟರ್ ಟು ದ ಕ್ಯಾರೆಕ್ಟರ್ ಆ್ಯಂಡ್ ಐ ವಿಲ್ ಕಮ್ ಅಂಡ್ ಪರ್ಫಾರ್ಮ್ ಅಂತ ಹೇಳಿದ್ರು. ಭಾಳ ಭಯ ಇತ್ತು ಆ್ಯಕ್ಚುಲಿ, ತುಂಬ ಕಷ್ಟನೂ ಅನಿಸ್ತಾಯಿತ್ತು. ಯಾಕೆಂದರೆ 1 ಟೇಕಲ್ಲಿ ಒಬ್ಬ ಆರ್ಟಿಸ್ಟ್ 5.5 ನಿಮಿಷ ವಿತೌಟ್ ಕಟ್ ಆ ಸೀನ್ನ ಮಾಡಿದ್ದಾರೆ. ಸೊ ಅದೊಂದು 28 ಪೇಜಸ್ ಡೈಲಾಗ್ ಹೇಳಬೇಕಾದ್ರೆ ಎಲ್ಲೂ ಕ್ಯಾಮ್ರಾ ಶೇಕ್ ಆಗಬಾರ್ದು, ಸೊ ಎಲ್ಲೂ ಟೆಕ್ನಿಕಲಾಗಿ ಆಸ್ಪೆಕ್ಟ್. ಸೊ ಬಿಕಾಸ್ ಅಷ್ಟೊಂದು ಪರ್ಫಾರ್ಮೆನ್ಸ್ ನಡೀತಾ ಇರಬೇಕಾದ್ರೆ ದ ಹೋಲ್ ಸೆಟ್ ಹ್ಯಾಸ್ ಟು ಬಿ ಕಂಟ್ರೋಲ್ಡ್. ಸೊ ಅದನ್ನು ಮಾಡಬೇಕಾದ್ರೆ ತುಂಬ ಡಿಫಿಕಲ್ಟ್ ಅನಿಸ್ತು ನನಗೆ. ಬಟ್ ಜಗ್ಗೇಶ್ ಸರ್ ಆ್ಯಕ್ಟ್ ಮಾಡಬೇಕಾದ್ರೆ ಏನು ಹೇಳ್ತಾರೆ, ಯೂನಿವರ್ಸೇ ಸಪೋರ್ಟ್ ಮಾಡ್ತು ಅನ್ಸುತ್ತೆ. ಇಟ್ ವೆಂಟ್ ಆನ್ ಸೋ ಗುಡ್. ಇವತ್ತು ನಮ್ಮ ಪ್ರೀಮಿಯರ್ ಶೋ ಆಯಿತು, ಸೊ ಕ್ಲೈಮ್ಯಾಕ್ಸಿನ ನೋಡಿ ಆಚೆ ಬರಬೇಕಾದ್ರೆ ಜನ ಹತ್ಕೊಂಡು ಆಚೆ ಬಂದರು. ನನಗೆ ಐ ಥಾಟ್ ಓಕೆ ಡನ್, ಸಮಥಿಂಗ್ ಇಸ್ ದೇರ್. ಜಗ್ಗೇಶ್ ಸರ್ನ ನೋಡಿದ್ದಾರೆ, ಡಿಫ್ರೆಂಟ್ ಆಗಿ ತೊಗೊಂಡಿದ್ದಾರೆ, ತುಂಬ ಖುಷಿ ಆಯಿತು ನನಗೆ. ಜಗ್ಗೇಶ್ ಸರ್ ಈ ಸಿನಿಮಾ ನೋಡಿ ನಿಮಗೆ ಏನಂತ ಹೇಳಿ? ತುಂಬ ಖುಷಿ ಆದರು ಅವರು. ಆ್ಯಕ್ಚುಲಿ ಫಸ್ಟ್ ಸಿನಿಮಾ ನೋಡಬೇಕಾದ್ರೆ ಸೋ ಹ್ಯಾಪಿ. ಯು ಸೆಡ್ ಒನ್ ಥಿಂಗ್, 25 ವರ್ಷದ ನಂತರನೂ ಒಬ್ಬ ನಟ ಅಂತ ಹೇಳಿದ್ರೆ ಹೀಗೆ ಇರಬೇಕು ಅಂತ ನಿಮ್ಮ ಸಿನಿಮಾಯಿಂದ ತೋರಿಸ್ಕೊಟ್ಟಿದ್ಯಾ, ತುಂಬ ಸಂತೋಷ ನನಗೆ ಅಂತ ಹೇಳಿದ್ರು. ಅದು ದೊಡ್ಡ ಮಾತು ಒಬ್ಬ ಡೆಬ್ಯೂಟಿಂಗ್ ಡೈರೆಕ್ಟರ್ಗೆ, ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಆಕ್ಚುಲಿ ಈಕ್ವಲ್ ಆಗಲ್ಲ, ಅಷ್ಟು ದೊಡ್ಡ ವ್ಯಕ್ತಿ 150 ಫಿಲಮ್ಸ್ ಮಾಡಿದ್ದಾರೆ, ಅವ್ರು ಬಂದು ಅವ್ರ ಸಿನಿಮಾಗಳ ಮಧ್ಯದಲ್ಲಿ ನಂದು ಒಂದು ಸಿನಿಮಾನ ಅಷ್ಟು ಗುರುತಿಸ್ತಾರೆ ಅನ್ಬೇಕಾದ್ರೆ ನಂಗೆ ತುಂಬ ಖುಷಿ ಆಯ್ತು. ಅವ್ರ ಡೆಡಿಕೇಶನ್ ಅಷ್ಟೇ ಇದೆ. ಈ ಸಿನಿಮಾ ಮಾಡುವಾಗ ಬಹಳ ನೀವು ಫ್ರಸ್ಟ್ರೇಟ್ ಆದಂತಹ ಒಂದು ಕ್ಷಣ ಇದೆಯಾ, ಆ ಥರದ ಒಂದು ಕ್ಷಣ ಇತ್ತ? ಫ್ರಸ್ಟ್ರೇಟ್ ಅನ್ನೋಕ್ಕಿಂತ ಆಬ್ವಿಯಸ್ಲಿ ನಮ್ಮ ಸಿನಿಮಾ ಅಲ್ವಾ, ಲಾಡ್ ಆಫ್ ಫ್ರಸ್ಟ್ರೇಷನ್ ಇರುತ್ತೆ ಬಿಕಾಸ್ ಆಫ್ ಆರ್ಟಿಸ್ಟ್ ಡೇಟ್ಗಳಿರ್ಬೋದು, ಮತ್ತು ಅದನ್ನು ಕೋಆರ್ಡಿನೇಟ್ ಮಾಡಿ ಪ್ರೊಡ್ಯೂಸರ್ ಹತ್ರ ಆ ಬಜೆಟ್ನ ಹೇಳಿ ಹೊರದ ತೊಗೊಂಬಂದು ಅದನ್ನು ಅದೇ ಬಜೆಟಲ್ಲಿ ಸಿನಿಮಾ ಮುಗಿಸ್ಕೊಡೋದು, ದಟ್ ವಾಸ್ ಲಿಟಲ್ ಬಿಟ್ ಫ್ರಸ್ಟ್ರೇಟೆಡ್ ಫಾರ್ ಮೀ. ಬಟ್ ಅದನ್ನು ಎಂಜಾಯ್ ಮಾಡಿದೆ ಆ್ಯಕ್ಚುಲಿ. ಇನ್ನೊಂದೆಲ್ಲ ಐ ಸ್ಪೆಷಲಿ ಥ್ಯಾಂಕ್ ಮೈ ಪ್ರೊಡ್ಯೂಸರ್ಸ್ ಆ್ಯಕ್ಚುಲಿ. ಒನ್ ಇಸ್ ಸಾನ್ವಿ ಪ್ರೊಡಕ್ಷನ್ಸ್ ಆ್ಯಂಡ್ ಒನ್ ಇಸ್ ಹರಿಚರಣ್ ಆಕ್ಟ್ ಅನ್ಬಿಟ್ಟು. ಇನ್ಫ್ಯಾಂಟ್ ಪ್ರದೀಪ್ ಅವ್ರು ಬಂದ್ಬಿಟ್ಟು ಸಾನ್ವಿ ಪ್ರೊಡಕ್ಷನ್ಸಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹರಿಚರಣ್ ಆಕ್ಟ್ಸಲ್ಲಿ ಸಲೀಮ್ ಮತ್ತು ಬಾಬು ಅಂತ ನಾರಾಯಣ್ ಬಾಬು ಸರ್ ಮಾಡಿದ್ದಾರೆ. ಸೊ ಇವತ್ತವರೆಗೂ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದು ಈ ಸಿನಿಮಾನ ಥಿಯೇಟರ್ ತನಕ ತೊಗೊಂಬಂದಿದ್ದಾರೆ. ಎಸ್ಪೆಷಲಿ ಥ್ಯಾಂಕ್ ದನ್ ಆ್ಯಕ್ಚುಲಿ, ಅವ್ರು ಇರಲಿಲ್ಲ ಅಂದರೆ ನಾನಿಲ್ಲ ಆ್ಯಕ್ಚುಲಿ. ಬಹಳ ಖುಷಿಯಾದಂಥ ಒಂದು ದ ಪ್ರೌಡ್ ಮೂಮೆಂಟ್ ಆ್ಯಕ್ಚುಲಿ ಅಂದರೆ ಇವತ್ತು ಪ್ರೀಮಿಯರ್ ಶೋಲಿ ನಮ್ಮ ತಾಯಿ ಕಣ್ಣಲ್ಲಿ ನೀರು ನೋಡಿದೆ. ಶಿ ಕ್ರೈಡ್ ಅಂಡ್ ಶಿ ಹಗ್ ಮಿ, ದಟ್ ವಾಸ್ ದ ಬಿಗ್ಗೆಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಐ ಥಿಂಕ್ ಸೊ. ಒಂದು 7 to 8 ಇಯರ್ಸ್ ಸ್ಟ್ರಗಲ್ ನಂತರ ಅಲ್ಲಿ ಸ್ಕ್ರೀನ್ ಮೇಲೆ ನಮ್ಮ ಸಿನಿಮಾ ನೋಡಬೇಕಾದ್ರೆ ಅದು ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸೊ ನಿಮ್ಮ ತಾಯಿ ಬಗ್ಗೆ ಹೇಳಿದ್ರಿಂದ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನೀವು ಈ ಇಂಡಸ್ಟ್ರಿನಲ್ಲಿ ಇರೋದಕ್ಕೆ ಸಪೋರ್ಟ್ ಹೇಗಿದೆ? ತಂದೆ ತಾಯಿ ಇರೋತ್ವರೆಗೂ ನನಗೆ ಏನು ಕೇಳಿಲ್ಲ, ಬಿಕಾಸ್ ನನ್ನ ಚೈಲ್ಡ್ಹುಡ್ ಡ್ರೀಮೇ ಡೈರೆಕ್ಷನ್ ಡೈರೆಕ್ಟರ್ ಆಗಬೇಕು ಅಂದಿರೋದ್ರಿಂದ ದೇ ಸಪೋರ್ಟೆಡ್ ಆ್ಯಕ್ಚುಲಿ. ಬಿಗಿನಿಂಗ್ ಡೇಸಿಂದ ನಾನು ತುಂಬ ಸಪೋರ್ಟ್ ಮಾಡ್ಕೊಂಬಿದ್ದೆ. ಅದರಲ್ಲೂ ನಮ್ಮ ಸ್ಪೆಷಲಿ ನಮ್ಮ ತಾಯಿ, ಶಿ ಯೂಸ್ ಟು ಆಲ್ವೇಸ್ ಟೆಲ್ ಮಿ, ಅಪ್ಪು ಯು ಆರ್ ದ ಬೆಸ್ಟ್ ಡೈರೆಕ್ಟರ್ ಇನ್ ದ ವರ್ಲ್ಡ್, ಯು ವಿಲ್ ಡೆಫಿನೆಟ್ಲಿ ಡೂ ಇಟ್, ಪ್ಲೀಸ್ ಗೋ. ಅದು ನನಗೆ ಹೇಳಿ ತನಕ ಕರ್ಕೊಂಬಂದಿದ್ದೆ. ಇಲ್ಲ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಥರ ಲೈಕ್ ಬಡಿಂಗ್ ಡೈರೆಕ್ಟರ್ಸ್ಗೆ ಆಲ್ಮೋಸ್ಟ್ ಫ್ಯಾಮಿಲಿ ಕಡೆ ಇರ್ಬೋದು, ತುಂಬ ಕಡೆಯಿಂದ ಸಪೋರ್ಟ್ ಸಿಗಲ್ಲ. ಸೊ ನನಗೆ ಅದು ಸಿಕ್ಕಿದ್ದು ಒಂದು ಭಾಗ್ಯ ಅಂತ ತಿಳ್ಕೊಂತೀನಿ. ಫ್ರೆಂಡ್ಸ್ ಹೇಳಿದ್ರು, ಸುಮಾರು ಜನ ಫ್ರೆಂಡ್ಸ್ ಕೂರಿಸಿ ಹೇಳಿದ್ರು, ನೋಡು ನಿನಗೆ ಜವಾಬ್ದಾರಿ ಇದೆ, ದಯವಿಟ್ಟು ಸಿನಿಮಾ ಮಾಡಬೇಡ, ನೋಡು ಕೆಲ್ಸಕ್ಕೆ ಹೋಗು, ಏನೋ ಮಾಡಿದ್ಯಾ, ಗೋ ಆನ್, ಯು ಕ್ಯಾನ್ ಬಿಕಮ್ ಅ ಬೆಸ್ಟ್ ಮಾರ್ಕೆಟಿಂಗ್. ತುಂಬ ಚೆನ್ನಾಗಿ ಕತೆ ಹೇಳ್ತಾ ಅದನ್ನು ಮಾರ್ಕೆಟಿಂಗ್ ಸ್ಕಿಲ್ಸಲ್ಲಿ ಕನ್ವರ್ಟ್ ಮಾಡ್ಕೊ. ಬಟ್ ಅವ್ರು ಹೇಳಬೇಕಾದ್ರೆ ನನಗೆ ಇದನ್ನು ಸಿನಿಮಾಲಿ ಇನ್ನೂ ಕನ್ವರ್ಟ್ ಮಾಡ್ಕೊಬೇಕು ಅನಿಸ್ತು ಆಕ್ಚುಲಿ. ಸೊ ಐ ವಾಂಟೆಡ್ ಟು ಪ್ರೂವ್ ದಮ್ ಅನ್ಸ್ತು ಸ್ವಲ್ಪ ಜನಕ್ಕೆ. ಸೊ 8mm ಇಸ್ ಗೋಯಿಂಗ್ ಟು ಬಿ ದ ರಿಸಲ್ಟ್ ಫಾರ್ ದಮ್. ಸೊ ಇವತ್ತು ನಿಮ್ಮ ಸಿನಿಮಾದ ಪ್ರಿವ್ಯೂ ಇತ್ತು, ನೀವು ಬೇರೆ ಕೆಲಸಗಳ ನಡುವೆ ಪ್ರಿವ್ಯೂ ಮುಗಿಸ್ಕೊಂಡು ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಕ್ಕೆ, ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ತನ್ಮಯ ಕಶ್ಯಪ್ ಶೋ ಟೀಮ್ ಕಡೆಯಿಂದ ನಿಮ್ಮ ಪ್ರಾಜೆಕ್ಟ್, ನಿಮ್ಮ ಸಿನಿಮಾ ತುಂಬ ತುಂಬ ದೊಡ್ಡ ಸಕ್ಸಸ್ಸನ್ನು ಕಾಣಲಿ, ಬಹಳ ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮ ಕಡೆಯಿಂದ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ತನ್ಮಯ ಕಶ್ಯಪ್ ಶೋ.